ಹೇಗ್ ಸಾಧ್ಯ? ಏನಮ್ಮ? ಯಾಕಮ್ಮ ಯಾವಾಗ್ಲೂ ಒಂಥರ ಇರ್ತೀಯ? ಏನಿಲ್ಲ, ಸುಮ್ಮನೆ ಮಲ್ಕೊ. ಅಮ್ಮ. ಏನಮ್ಮ? ನನ್ ಬಿಟ್ಟು ಎಲ್ಲಿಗ್ ಹೋಗ್ತೀಮ್ಮ? ಕೆಳಗೋಗ್ ಬರ್ತೀನಿ, ಸುಮ್ನೆ ಮಲ್ಕೊ. ಸಾಹೇಬ್ರಿದಾರ? ಇಲ್ಲ, ಎಷ್ಟೆಷ್ಟು ಗೆಸ್ಟ್ ಹೌಸ್ ಹೋಗಿದ್ದಾರೆ. ಈಗ 1 ಲಕ್ಷ ರೂಪಾಯಿ ಇದೆ ಬಾಕಿ ಹಣ, ಆ ಡಾಕ್ಟರ್ ಗಲ್ಲಗೆರೆದ್ಮೇಲೆ. ಹೌದೌದು, ಆ ಕೇಸ್ ಇನ್ನು ಕೋರ್ಟ್ ಅಲ್ಲೇ ಇದೆ. ಅಲ್ಲದೆ ಡಾಕ್ಟರ್ ಬೇರೆ ಬೇಲ್ ಮೇಲೆ ಬಿಟ್ಟಿದ್ದಾರೆ. ಅದ ಹೇಗಾಗುತ್ತೆ? ಕೋರ್ಟ್ ಕೇಸ್ ಅಂತ ತಲೆ ಕೆಡಿಸ್ಕೋಬೇಡಿ. ಸಾಹೇಬ್ರ ಸಾಕ್ಷಿ ಅಂದ್ರೆ ಮೇನ್ ವಿಟ್ನೆಸ್. ಆ ಡಾಕ್ಟರ್ನ ಗಲ್ಲಿಗೆ ಸೋದ ಆಮೇಲೆ ಮೊದಲು ಮಾತಿನ ಪ್ರಕಾರ ದುಡ್ಡು ಕೊಟ್ಬಿಡಿ. ಹಲೋ. ಹಾ, ಇದ್ದಾರೆ. ಹೌದಾ? ಓಕೆ, ನಾನು ಹೇಳ್ತೀನಿ. ನಿಮ್ಮನೆ ವಾಚ್ಮನ್ ಆ ಡಾಕ್ಟರ್ ಇಂದು ನೀವಿರೋ ಜಾಗ ತಿಳ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾಳಂತೆ. ಅವಳ ಇಲ್ಗ್ಯಾಕೆ ಬರ್ತಾಳೆ? ಯಾಕೆ ಹೆದರ್ಕೋತೀರಾ? ಏನಾದರೂ ಸಮಜಾಯಿಸಿ ಹೇಳಿ ಕಳಿಸಿ. ಇಂದು ನೀನ್ಯಾಕಮ್ಮ ಇಲ್ಲಿಗೆ ಬಂದೆ? ನಾನ್ ನಿಮಗೇನ್ ಅನ್ಯಾಯ ಮಾಡಿದೆ ಅಂತ ನನ್ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ್ರಿ? ನನ್ನ ಮಗಳ ಸಮಾನ ಅಂತ ನಂಬಿಸಿ ಕುತ್ತಿಗೆ ಕೊಯ್ಯೋಕೆ ನಿಮಗ್ ಮನಸ್ಸಾದ್ರೆ ಹೇಗ್ ಬಂತು ಡಾಕ್ಟರ್? ಇಷ್ಟು ದೊಡ್ಡ ಡಾಕ್ಟರ್ ಆಗಿ ಹೀಗ್ ನಡ್ಕೊಳಕ್ಕೆ ನಾಚಿಕೆ ಆಗೋಲ್ಲ ನಿಮ್ಗೆ? ಇಂದು ಶಟ್ ಅಪ್, ಡೋಂಟ್ ರೈಸ್ ಯುವರ್ ವಾಯ್ಸ್. ಓಹ್, ಇನ್ಯಾ ಕಾರಣ ನಿಮ್ಮ ಹತ್ರ ನಾನು ಕೇಳಬೇಕು? ಇದೆಲ್ಲ ನಿಮ್ ಯೋಗ್ಯತೆ ಏನು ಅಂತ ಹೇಳ್ತಾ ಇದೆಯಲ್ಲ ಡಾಕ್ಟರ್. ಕೇವಲ ದುಡ್ಡುಕ್ಕೋಸ್ಕರ ನಿಮ್ಮನ್ನ ನೀವೇ ಮಾರ್ಕೊಂಡ್ ಬಿಟ್ರ? ನಾನು ಹಾಸ್ಪಿಟಲ್ ಡ್ರಗ್ಸ್ ಮಾರ್ಕೋತಾ ಇದ್ನ ಡಾಕ್ಟರ್. ಮೆಡಿಕಲ್ ಸ್ಟೋರ್ಸ್ ಹಾಗಂತ ಸಾಕ್ಷಿ ಹೇಳಿದಾನಲ್ಲ ಕೋರ್ಟ್ನಲ್ಲಿ. ಡಾಕ್ಟರ್, ನಿಜ ಏನಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಡಾಕ್ಟರ್, ದಯವಿಟ್ಟು ಹೇಳಿ ಡಾಕ್ಟರ್, ನನ್ನ ವಿರುದ್ಧ ಇಷ್ಟು ದೊಡ್ಡ ಪಿತೂರಿ ಯಾಕೆ ನಡೀತಿದೆ? ಇದು ಎಲ್ಲದರ ಹಿಂದೆ ಯಾರಿದ್ದಾರೆ? ಡಾಕ್ಟರ್ ಪ್ಲೀಸ್, ನಿಜ ಏನು ಅಂತ ಹೇಳಿ. ದುಡ್ಡುಕ್ಕೋಸ್ಕರ ನನ್ನ ಭವಿಷ್ಯನ ಮಣ್ಪಾಲ್ ಮಾಡ್ಬಿಟ್ರಲ್ಲ, ನೀವು ಕಾರಣ ಹೇಳಲೇಬೇಕು. ಹೇಳದೆ ಹೋದ್ರೆ ನಾನು ನಿಮ್ಮನ್ನ ಬಿಡೋದಿಲ್ಲ. ಹೇಳಿ ಹೇಳಿ ಡಾಕ್ಟರ್, ಹೇಳಿ. ನಾನು ಹೇಳ್ಬೇಕಾದ್ರೆ ಆಗ್ಲೇ ಹೇಳಾಗಿದೆ, ಹೇಳೋದಕ್ಕೆ ಮತ್ತೆ ನಾತ್ರ ಏನು ಉಳಿದಿಲ್ಲ.